ನಮಸ್ತೆ ಮೇಡಮ್. ಈಗ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿದ್ದೀರಿ, ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಪಕ್ಷ ಏನು ಮಹಿಳೆಯರಿಗೆ ಇವಾಗ ಗುರುತಿಸಿ ಕೊಟ್ಟಿದೆ ಈ ಕಲ್ಯಾಣ ಕರ್ನಾಟಕ ಮತ್ತು ಹಿಂದುಳಿದ ಭಾಗ ಅಂತ ಹೇಳ್ತಕ್ಕಂಥದ್ದು ಸಂತೋಷದ ವಿಚಾರ ಅದು ಮಹಿಳೆಯರಿಗೆ. ಯಾಕಂದರೆ ಮಹಿಳೆಯರನ್ನು ಗುರುತಿಸಿದಂಥದ್ದು ಏನಾದರೂ ಇದ್ದರೆ ಅದು ನಮ್ಮ ಬಿ ಜೆ ಪಿ ಪಾರ್ಟಿ, ಯಾಕೆ ಪಾರ್ಟೀಸೇ ಡಿಫ್ರೆಂಟ್ ಅನ್ನೋ ಮುಖಾಂತರ ಅದು ಈ ಭಾಗದಾಗ ನಮಗೆ ಕೊಟ್ಟಿರ್ತಕ್ಕಂಥ ಸಂತೋಷ. ಅದಕ್ಕೆ ನಾನು ಕೇಂದ್ರ ಮತ್ತು ರಾಜ್ಯದ ನಾಯಕರಿಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಕ್ಷೇತ್ರಕ್ಕೆ ಹೊಸಬರಾದರೂ ಕೂಡ ನಿಮ್ಮ ಸಮುದಾಯ ಪೂರಾ ಕ್ಷೇತ್ರದಲ್ಲಿ ಎಲ್ಲ ನಿಮ್ಮ ಬಂಧು ಬಳಗದವರೇ ಜಾಸ್ತಿ ಇದ್ದಾರೆ, ಹೀಗಾಗಿ ಈ ಒಂದು ಟಿಕೆಟ್ ಪಡೆದಿರೋದ್ರಿಂದ ನಿಮಗೆ ಸಮಯ ಕೂಡ ಭಾಳ ಶಾರ್ಟ್ ಇದೆ. ಇಲ್ಲಿ ನಿಮಗೆ ಯಾವ ರೀತಿ ಸವಾಲುಗಳು ಎದುರಿಸ್ತೀರಿ ಮತ್ತು ಇದನ್ನು ಹೇಗೆ ನೀವು ಇದನ್ನು ನಿಮ್ಮ ವಿಜಯವಾಗಿ ಮಾಡ್ಕೋತೀರಿ? ನನಗೆ ಕ್ಷೇತ್ರ ಹೊಸದಲ್ಲ, ಯಾಕಂತಂದರೆ ಎಲ್ಲರೂ ಅದನ್ನು ಗುರುತಿಸ್ತಾ ಇದ್ದಾರೆ. ಈ ಮುಖಾಂತರ ಒಂದು ಮೈಕನ್ನು ಕೂಡ ಇಷ್ಟಪಡ್ತೀನಿ. ಕ್ಷೇತ್ರ ಹೊಸದಲ್ಲ, ಯಾಕಂದರೆ ನನ್ನ ಊರೇ ನಂದು ಅನುಕೂಲ. ಮೇಲಾಗಿ ನಾನು ಪಕ್ಷಕ್ಕೆ ಬಂದ ನಂತರದಿಂದ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಡೀ ಕ್ಷೇತ್ರವನ್ನು ತಿರುಗಾಡಿದ್ದೀನಿ ನಾನು. ಹಾಗಾಗಿ ಬೂತ್ ಮಟ್ಟದ ಲೆವೆಲ್ದ ಕಾರ್ಯಕರ್ತರು ಯಾರಾದಾರಪ್ಪ ಎಂಬುದು ಕೂಡ ನನಗೆ ಮಾಹಿತಿ ಅದು. ಹಾಗಾಗಿ ನಾನು ಹೊಸದಾಗಿ ಅಂತ ಹೇಳೋಕ್ಕೆ ಪ್ರಶ್ನೆ ಬರೋಂಗಿಲ್ಲ. ನಾನು ರಾಜ್ಯ ಮಟ್ಟದ ಒಂದು ಪದಾಧಿಕಾರಿ ಆದ ಮೇಲೆ ಆ ಕ್ಷೇತ್ರದಾಗೂ ಓಡಾಡಿದ ಅನುಭವ ಇದೆ ನನಗೆ. ಈಗ ನಿಮ್ಮ ಊರು ಅನಪುರ, ಮೂಲ ನಿಮ್ಮ ಹಿರಿಯರೆಲ್ಲ ಅನಪುರದವರೇ ಅಂತೇಳಿ ಕೇಳಲ್ಪಟ್ಟಿದೆ. ಅದು ಅಲ್ಲದೆ ನಿಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ನೀವೇನು ಮಹಿಳಾ ಘಟಕದ ಸಂಘಟನೆಯನ್ನು ಮಾಡಿದ್ದೀರಿ, ಆ ಸಂದರ್ಭದಲ್ಲಿ ಎಲ್ಲ ಕಡೆಯೂ ನೀವು ಸಂಚಾರ ಮಾಡಿ ತಿರುಗಾಡಿದ್ದೀರಿ. ಆದರೆ ಈಗಿನ ಕೆಲವು ಅಭ್ಯರ್ಥಿಗಳು ತಮಗೆ ಆ ಕ್ಷೇತ್ರದವರಲ್ಲ ಬಟ್ ಅದು ಪರಿಚಯನೇ ಇಲ್ಲ ಅನ್ನೋಂಥ ಆರೋಪ ಮಾಡ್ತಾರೆ, ಅವರಿಗೆ ಯಾವ ರೀತಿ ಉತ್ತರ ಕೊಡಿ? ಆ ಥರ ಹೇಳ್ಕೊಂತ ಹೋದ್ರೆ ನೋಡಿರಿ ಸಾಕಷ್ಟು ಅದಾವ. ಆದರೆ ಹೇಳೋರೆಲ್ಲ ನಮ್ಮವರೇ. ಮೋಸ್ಟ್ಲಿ ಯಾವುದೇ ಆಗಲಿ ಒಂದು ಆಸೆ ಇಟ್ಕೊಂಡಾಗ ಅದು ಸಿದ್ಧ ಇದ್ದಾಗ ನಿರಾಸೆ ಆಗ್ತಕ್ಕಂಥ ಸಹಜ. ಆ ನಿರಾಸೆ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಳಿದ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಪಾಸಿಟಿವ್ ಆಗಿ ಬೇಜಾರು ಮಾಡ್ಕೊಳ್ಳಲ್ಲ, ಪಾಸಿಟಿವ್ ತೊಗೊಳ್ಳ. ಈ ಆ ಜಾಗದಾಗ ನಾನಿದ್ದರೂ ಸಹಿತವಾಗಿ ಬೇಜಾರು ಆಗ್ತಕ್ಕಂಥದ್ದು ಸಹಜ. ಹಾಗಾಗಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾನು ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಪಕ್ಷದಲ್ಲಿ ಆಲ್ರೆಡಿ ಆಕಾಂಕ್ಷಿಗಳಾಗಿದ್ದಂಥವ್ರು ಗಿರೀಶ್ ಮಠಣ್ಣ ಅವರು ಮೊದಲು ಸ್ಪರ್ಧೆ ಮಾಡಿದರು, ನಾಗರತ್ನ ಕುಪ್ಪಿ ಅವರು 17 ವರ್ಷದಿಂದ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಇವರೆಲ್ಲರೂ ಕೂಡ ಈಗ ಅಸಮಾಧಾನ ಆಗಿದೆ, ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಮಾತಾಡಿಸಿದ್ದೀರಾ ಅಥವಾ ಮುಂದೆ ಮಾತಾಡಿಸ್ತೀರಾ, ಯಾವ ರೀತಿ ಅವ್ರನ್ನ ಸಮಾಧಾನ ಮಾಡ್ತೀವಿ? ಎಷ್ಟು ಜನ ಆಸ್ಪೆಂಟ್ ಇದ್ರು ನಿನ್ನೆ ಸುಮಾರು ಜನಕ್ಕೆ ನಾನು ಮಾತಾಡಿದ್ದೀನಿ. ನಾಗರತ್ನ ಕುಪ್ಪಿ ಅವರು ಊರಲ್ಲಿರಲಿಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ರು. ಅವರು ಇವತ್ತು ಬರ್ತಾರೆ ಅನ್ನೋದಾದ ಯಾರೇ ಇದ್ರು ಪಕ್ಷದವ್ರ ಆಸ್ಪೆಂಟು ಜೊತೆಗಿನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಮಾತಾಡಿಸೋ ಕೆಲಸ ಮಾಡ್ತೀನಿ. ಈಗ ಗಿರೀಶ್ ಮಠಣ್ಣ ಅವರು ನಿನ್ನೆ ಫೋನ್ ಮಾಡಿದ್ದೆ, ಅವರೇನೋ ಬಿಸಿ ಇದ್ದಾರೆ ಅಂತ ಹೇಳಿದ್ರು, ಇವತ್ತು ಮಾತಾಡಿದ್ದೀನಿ. ಈಗ ಇನ್ನುಳಿದಂಗೆ ನೀವು ಕ್ಷೇತ್ರದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಮಹಿಳಾ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಕಬ್ಬಲಿಗ ಮಹಿಳಾ ಅಭ್ಯರ್ಥಿಯಾಗಿ ಟಿಕೆಟ್ ಕೊಟ್ಟಿರೋದ್ರಿಂದ ಈ ಭಾಗದಲ್ಲಿ ನಿಮ್ಮ ಸಮುದಾಯ ಹೆಚ್ಚಿನ ಜನಸಂಖ್ಯೆ, ಸೇಡಂ ಆಗಿರ್ಬೋದು, ಚಿತ್ತಾಪುರ, ಅಲ್ಲೆಲ್ಲನೂ ಬಿ ಜೆ ಪಿಗೆ ಲಾಭ ಆಗ್ತದೆ ಅನ್ನುವಂಥ ಈ ಲೆಕ್ಕಾಚಾರದ ಮೇಲೆ ಕೊಟ್ಟರ ಅಥವಾ ನಿಮ್ಮ ಸಾಧನೆ ನೋಡಿ ಕೊಟ್ರ ಅಂತ ಪ್ರಶ್ನೆ. ಅಲ್ಲ, ರಾಜಕೀಯ ಅಂತಕ್ಕಂಥದ್ದು ಸಮುದಾಯನೂ ಅಷ್ಟೇ ಅವಶ್ಯಕತೆ ಇರ್ತದೆ, ಸಾಧನೆಯೂ ಅಷ್ಟೇ ಅವಶ್ಯಕತೆ ಇರ್ತದೆ. ಎರಡನ್ನೂ ಒಳಗೊಂಡು ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಅಂಶಗಳನ್ನು ಒಳಗೊಂಡೇ ಕೊಟ್ಟು ಮನಗೊಂಡು ನಿಮ್ಮ ಒಂದು ಈ ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕನ್ನುವಂಥ ಬಿ ಜೆ ಪಿಯ ಒಂದು ಏನು ಅಜೆಂಡಾ ಇದೆ ಅದಕ್ಕೆ ಪ್ರಬಲ ಅಭ್ಯರ್ಥಿಯಾದಂಥ ಬಾಬುರಾವ್ ಚಿಂಚನ್ ಸೂರ್ ಅವರು ಕೂಡ ನಿಮ್ಮ ಸಮುದಾಯದವರು, ಅತ್ಯಂತ ಹಿರಿಯ ಒಂದು ಉರಿಯಾಳು, ಅವರ ವಿರುದ್ಧ ನೀವು ಯಾವ ರೀತಿ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಐತಾ? ಭಾಳ ಅದಾವ್ರಿ, ಯಾಕಂದ್ರೆ ಅವ್ರ ಮೇಲೆ ಅವರಿಗೆ ಮಾತಿನ ಬದ್ಧತೆ ಇಲ್ಲ, ಆದರೆ ನನಗೆ ಮಾತಿನ ಬದ್ಧತೆ ಭಾಳ ಅದ. ಅವರಿಗೆ ರಾಜಕೀಯ ಅನುಭವ ಅವರಷ್ಟು ಇಲ್ಲ ಕೊಟ್ಟಾಯಿತು, ಆದರೆ ನಾನು ಮಾಡಿರ್ತಕ್ಕಂಥ ರಾಜಕೀಯದಲ್ಲಿ ನನಗೂ ಅಲ್ಪ ಮಟ್ಟಿಗೆ ಅನುಭವ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಸಮುದಾಯ ಅವರನ್ನ ಎಷ್ಟು ಓಲೈಕೆ ಮಾಡ್ತಾರೆ ಅಂದರೆ ನನಗೂ ಅಷ್ಟೇ ಓಲೈಕೆ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಅದ. ಅದನ್ನು ನಮ್ಮ ಸಮುದಾಯ ಅವ್ರ ಜೊತೆಗೆ ನನಗೂ ಸ್ವೀಕಾರ ಮಾಡ್ತಾರಂತ ಅದ. ಅವ್ರು ಏಟೇ ಆದರೂ ಹೊರಗಿನ ಜಿಲ್ಲೆಯವರು, ನಾನು ಏಟೇ ಆದ್ರೂ ಊರಾಕಿ ಊರ್ ಮಗಳು. ಊರ್ ಮಗಳನ್ನು ಆದ್ರೆ ಬಾಬುರಾವ್ ಚಿಂಚನ್ ಸೂರ್ ಅವರು ಏನು ಅವರು ಈಗ ಹೊರಗಿನವರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ, ಅದನ್ನು ಯಾವ ರೀತಿ ನಿಮಗೆ ಸಮಯ ಭಾಳ ಕಡಿಮೆ ಇದೆ ಯಾವ ರೀತಿ ಜನರಿಗೆ ಹತ್ರ ಹೋಗ್ತೀರಿ? ಒಂದೇ ಇಟ್ಕೊಂಡು ಹೋಗ್ತೀನಿ. ಅವರು ವಯಸ್ಸಾಗದ, ಅವರು ಮುಳುಗುವ ಸೂರ್ಯ, ನಾನು ಉದಯಿಸೋ ಸೂರ್ಯ. ಮುಳುಗೋದ್ರಿಂದ ಹೋದರೆ ಕತ್ಲಾಗ ಹೋಗ್ತೀರಿ, ಉದಯಿಸೋ ಸೂರ್ಯನಿಂದ ಬಂದರೆ ಬೆಳಕಿನಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಆಮೇಲೆ ನಿಮ್ಮ ಸಮುದಾಯದ ಓಟುಗಳು ಸಿಂಹಪಾಲಿದೆ, ಇನ್ನೊಂದು
ಉಳಿದ ಸಮುದಾಯದವರು ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೆಂಬಲಿಸ್ತಾರೆ ಅನ್ನುವಂಥ ವಿಶ್ವಾಸ? ನಾನು ಯಾದಗಿರಿಯಲ್ಲಿ ರಾಜಕೀಯ ಮಾಡೋದ್ರಿಂದ ನನಗೆ ಉಳಿದಿರ್ತಕ್ಕಂಥ ಎಲ್ಲ ಸಮುದಾಯದವ್ರ ಜೊತೆಗೆ ಒಳ್ಳೆ ಒಡನಾಟ ಅದ. ಯಾಕಂದರೆ ಸಮುದಾಯದಲ್ಲಿ ಎಲ್ಲ ಜೊತೆಗೆ ವಿಶ್ವಾಸದಿಂದ ನಾನು ನಡ್ಕೊಂಡಿದ್ದೀನಿ. ಇಲ್ಲಿ ಮಾಡಿರ್ತಕ್ಕಂಥ ಆಡಳಿತವನ್ನು ಎಲ್ಲರೂ ನೋಡಿದ್ದಾರೆ. ಹಾಗಾಗಿ ಆ ಇಲ್ಲಿ ಮಾಡಿರ್ತಕ್ಕಂಥ ಆಡಳಿತವನ್ನೇ ಮಾನದಂಡವಾಗಿ ಇಟ್ಕೊಂಡಿಸಿಂದ ಅಲ್ಲಿ ನಾನು ಮತವನ್ನು ಕೇಳ್ತೀನಿ. ನನ್ನ ಜೊತೆಗೆ ಬೇರೆ ಸಮುದಾಯದವರು ನಿಂತಿರ್ತಾನು, ವಿಶ್ವಾಸ ಕೂಡ ಅದ. ನಾನು ಸಂಪರ್ಕ ಮಾಡಿದಾಗ ಎಲ್ಲರೂ ನನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ತೋರಿಸಿದ್ದಾರೆ. ಈಗ ನಿಮ್ಮ ಸಮುದಾಯ ಸೇರಿ ಎಷ್ಟು ನಿಮ್ಮ ಸಮುದಾಯದ ಓಟ್ಗಳು, ಯಾಕೆಂದರೆ ಚಿಂಚನ್ಸೂರ್ ಅವರು ಹಿರಿಯರು ಇರೋದ್ರಿಂದ ಮೊದಲಿಂದನೂ ಸಂಪರ್ಕ ಇರೋದ್ರಿಂದ ಮತ್ತು ಕಾಂಗ್ರೆಸ್ನಿಂದ ನಿಂತಿರೋದ್ರಿಂದ ಅವರಿಗೆ ನಿಮಗೆ ಇರುವಂಥ ಒಂದು ತುಲನಾತ್ಮಕವಾಗಿ ನೋಡಿದಾಗ ನಿಮಗೆ ಎಷ್ಟು ಪರ್ಸೆಂಟ್ ನಿಮ್ಮ ಸಮುದಾಯದ ಓಟ್ ಬರ್ತಾವ ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ಈ ವಿಷಯದಾಗ ಹೇಳಕ್ಕೆ ಇಷ್ಟಪಡ್ಬೇಕಾದ್ರೆ ಬಾಬುರಾವ್ ಚಿಂಚನ್ಸೂರ್ ಅವರು ಯಾವ ರಾಜಕೀಯ ಬೇಸ್ ಇಟ್ಕೊಂಡೇನು ಬಂದು ರಾಜಕೀಯ ಮಾಡ್ತದ್ರ ಅದಕ್ಕೆ ಮೂಲ ಕಾರಣನೇ ಇದರಲ್ಲಿ ನಮ್ಮ ತಂದೆಯವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸಮಾಜದ ಒಬ್ಬ ಮುಖಂಡರಾಗಿ ಸಮಾಜದ ಅಧ್ಯಕ್ಷರಾಗಿ ಇದೇ ಜಿಲ್ಲೆಯಲ್ಲಿ ಇರೋದ್ರಿಂದ ಕಾರ್ಯನಿರ್ವಹಿಸ್ತಾರೆ. ಅವರೆಲ್ಲರ ಸಕ್ರಿಫೈಸ್ ಮುಖಾಂತರನೇ ಬಾಬುರಾವ್ ಚಿಂಚನ್ಸೂರ್ ಅವರು ಬಂದು ಇಲ್ಲಿ ರಾಜಕೀಯ ಮಾಡಿರ್ತಕ್ಕಂಥದ್ದು. ಅವರ ಅನುಭವ ಕೂಡ ನನಗೆ ಇರ್ತದೆ. ಮಗಳಂದಾಗ ಸಮಾಜ ಅಂದತ್ತಿನಾಗ ಅದು ಬರ್ತಕ್ಕಂಥದ್ದೇ. ಅವ್ರಿಗಿಂತ ಹೆಚ್ಚಿನ ಅನುಭವ ಜಾಸ್ತಿ ಇದೆ ಅಂತ ಹೇಳಬಹುದು. ಅಂದ್ರೆ ಚಿಂಚನ್ಸೂರ್ ಅವರು ಕೇವಲ ಕೋಲಿ ಸಮಾಜದವರಂತ ಒಂದೇ ಪಾಯಿಂಟ್ ಬಿಟ್ಟರೆ ಬೇರೆ ಯಾವ ಪ್ಲಸ್ ಪಾಯಿಂಟ್ ಇಲ್ಲ ಅವ್ರು ಇಲ್ಲ ಅಂತ ನಾನು ಹೇಳಕ್ಕೆ. ಎಸ್ ಕರೆಕ್ಟ್. ಆದ್ರೆ ಉಳಿದ ಯಾವುದೇ ಅಂಶ ಕೂಡ ಅವ್ರಿಗೆ ಪ್ಲಸ್ ಆಗಲ್ಲ, ನಿಮಗೆ ಪ್ಲಸ್ ಆಗ್ತದೆ. ಆಮೇಲೆ ಈ ಎರಡು ಪ್ರಮುಖ ಪಕ್ಷಗಳು ನಿಮಗೆ ವಿರೋಧಿ ಅದಾವ, ಈ ಎರಡು ತ್ರಿಕೋನ ಆಗ್ತದ ಅಥವಾ ಈ ನೇರ ಸ್ಪರ್ಧೆ ಎದುರಿಸ್ತಾ ಇದ್ದೀರ? ರಾಜಕೀಯ ಅಂದೋತಿನಾಗ ಸ್ಪರ್ಧೆ ಮಾಡ್ತಕ್ಕಂಥವ್ರು ಎಲ್ಲ ವಿರೋಧಿಗಳಂತಾನೆ ಆಗ್ತದ. ಆದ್ರ ತ್ರಿಕೋನ ಸ್ಪರ್ಧೆ ಆಗ್ಬೋದು, ಇಲ್ಲ ಅಂದ್ರೆ JDS ಮತ್ತು BJP ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಇಲ್ಲಿ, ನಾನು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಅಂದ್ರೆ ಅಂತ ಅನ್ಕೊಂಡೆ. ಅಂದ್ರೆ ಈ ಒಂದು ಸಂದೇಶ ಏನು ಹೋಗ್ತದೆ ಅಂತಂದ್ರೆ ನಿಮ್ಮ ವರಿಷ್ಠರು ಆಯ್ಕೆ ಮಾಡಿದ ವರಿಷ್ಠರಿಗೆ ಇಲ್ಲಿ ನೇರವಾಗಿ ನಿಮಗೆ JDS ಎದುರಾಳಿ, ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅಂತಂತಂದ್ರೆ ಪಕ್ಷದ ಒಂದು ಏನು ಮೊದಲಿಂದ ಅಜೆಂಡಾ ಇತ್ತು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ನೀವು 100% ಕೊಡುಗೆ ಕೊಡ್ತೀರಿ ಅಂತ ನಿಮ್ಮ ಭಾವನೆ? ಕೊಡ್ತೀನಿ. ಈಗ ಅಂದ್ರೆ ನನಗೆ ವಿಶ್ವಾಸ ಇದೆ, ವಿಶ್ವಾಸ ಇದೆ ಸಮುದಾಯ ಮತ್ತು ಬೇರೆ ಸಮುದಾಯದವ್ರ ಜೊತೆಗೆ ನಾನು ಇಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿರೋದ್ರಿಂದ ಬೆಟರ್ ದನ್ ಬಾಬುರಾವ್ ಅಂತ ಚಾಯ್ಸ್ ಮಾಡ್ತಾರೆ ನನ್ನಂತ ವಿಶ್ವಾಸ ಅದ ನನಗೆ. 100% ವಿಶ್ವಾಸ ಇದೆ. ಹೌದು, 100% ವಿಶ್ವಾಸ. ಆಯ್ತು ಮೇಡಮ್, ತಮ್ಮ ಒಂದು ವಿಶ್ವಾಸ ಇದೇ ರಿಸಲ್ಟ್ ನಲ್ಲಿ ಬರ್ಲಿ ಅಂತ ಹೇಳಿ ಹಾರೈಸ್ತೀವಿ. ತಮಗೆ ಶುಭ ಆಗ್ಲಿ. ಧನ್ಯವಾದ.